ಪ್ರಧಾನಿ ನರೇಂದ್ರ ಮೋದಿ ಅವರ ಅಧ್ಯಕ್ಷತೆಯಲ್ಲಿ ಬುಧವಾರ ನಡೆದ ಕೇಂದ್ರ ಸಚಿವ ಸಂಪುಟ ಸಭೆಯು ಮಹತ್ವದ ಘೋಷಣೆಯೊಂದನ್ನು ಮಾಡಿದೆ ಪಿಎಂ ಗರೀಬ್ ಕಲ್ಯಾಣ ಯೋಜನೆಯನ್ನು ಮತ್ತೆ ಐದು ವರ್ಷ ಮುಂದುವರಿಸಲು ನಿರ್ಧರಿಸಲಾಗಿದೆ ಆ ಮೂಲಕ ಕೋವಿಡ್ ಸಾಂಕ್ರಾಮಿಕ ರೋಗದ ಪ್ರಾರಂಭದಲ್ಲಿ ಪ್ರಾರಂಭಿಸಲಾಗಿದ್ದ ಗರೀಬ್ ಕಲ್ಯಾಣ್ ಯೋಜನೆಯು ಎರಡು ಸಾವಿರದ ಇಪ್ಪತ್ತೆಂಟರವರೆಗೆ ಮುಂದುವರೆಯಲಿದೆ ಅಂತ್ಯೋದಯ ಕಾರ್ಡ್ ಹೊಂದಿದವರು ಈ ಯೋಜನೆಯ ಲಾಭವನ್ನು ಪಡೆಯಲಿದ್ದಾರೆ ಪಿಎಂ ಜಿಕೆಎವೈ ಅಡಿಯಲ್ಲಿ ಆಹಾರ ಧಾನ್ಯಗಳ ವಿತರಣೆಗೆ ಐದು ವರ್ಷಗಳಲ್ಲಿ ಸುಮಾರು ಹನ್ನೊಂದು ಪಾಯಿಂಟ್ ಎಂಟು ಲಕ್ಷ ಕೋಟಿ ವೆಚ್ಚವಾಗಲಿದೆ ಇನ್ನು ಈ ಮೊದಲು ನವೆಂಬರ್ ನಾಲ್ಕರಂದು ಛತ್ತೀಸ್ಗಢದ ದುರ್ಗ್ನಲ್ಲಿ ನಡೆದ ಚುನಾವಣೆಯ ರ್ಯಾಲಿಯಲ್ಲಿ ಪ್ರಧಾನಿಯವರು ಉಚಿತ ಪಡಿತರ ಯೋಜನೆಯನ್ನ ವಿತರಿಸುವ ನಿರ್ಧಾರವನ್ನು ಘೋಷಿಸಿದ್ರು ನೀವು ಪ್ರೀತಿ ಮತ್ತು ಬೆಂಬಲವನ್ನ ಕೊಟ್ಟರೆ ನಾನು ಇದನ್ನು ಸಹಕಾರ ಮಾಡ್ತೀನಿ ಅಂತ ಹೇಳಿದ್ರು ನಮ್ಮ ಸರ್ಕಾರವು ದೇಶದ ಎಂಬತ್ತು ಕೋಟಿ ಬಡವರಿಗೆ ಉಚಿತ ಪಡಿತರ ನೀಡುವ ಯೋಜನೆಯನ್ನು ಮುಂದಿನ ಐದು ವರ್ಷಗಳಿಗೆ ವಿಸ್ತರಿಸಲಿದೆ ಅದನ್ನು ನಾನು ನಿರ್ಧರಿಸಲಿದ್ದೇನೆ ಎಂದಿತ್ತು ಆ ಮಾತುಗಳು ಈಗೀಗ ಜಾರಿಗೆ ಬಂದಿವೆ ಮುಂದಿನ ವರ್ಷ ಅಂದ್ರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಜನವರಿ ಒಂದರಂದು ಈ ಯೋಜನೆ ಜಾರಿಗೆ ಬರಲಿದೆ ಇನ್ನು ಈ ಯೋಜನೆಯಡಿ ಅತಿ ಬಡ ಕುಟುಂಬಗಳು ಬರುತ್ತವೆ ಈ ಪಡಿತರ ಕಾರ್ಡ್ ಹೊಂದಿರುವ ಪ್ರತಿ ಕುಟುಂಬವು ಮೂವತ್ತೈದು ಕೆಜಿ ಅಕ್ಕಿ ಪಡೆಯಲು ಅರ್ಹವಾಗಿರುತ್ತದೆ ಒನ್ ನೇಷನ್ ಒನ್ ಕಾರ್ಡ್ ಉಪಕ್ರಮದ ಅಡಿಯಲ್ಲಿ ದೇಶದ ಯಾವುದೇ ನ್ಯಾಯ ಬೆಲೆ ಅಂಗಡಿಯಲ್ಲಿ ಫಲಾನುಭವಿಗಳಿಗೆ ಉಚಿತವಾಗಿ ಆಹಾರ ಧಾನ್ಯಗಳನ್ನು ಪಡೆಯಲು ಅನುವು ಮಾಡಿಕೊಡುತ್ತದೆ ಈ ಯೋಜನೆಯ ಬಗ್ಗೆ ನೋಡೋದಾದ್ರೆ ಕೋವಿಡ್ ನೈನ್ಟೀನ್ ಸಮಯದಲ್ಲಿ ಈ ಯೋಜನೆ ಅಂದ್ರೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಇದನ್ನ ಶುರು ಮಾಡಲಾಯಿತು ಇದರ ಅಡಿಯಲ್ಲಿ ಅತಿ ಬಡವರು ಬರ್ತಾರೆ ಈ ಯೋಜನೆಯು ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಕೊನೆಗೊಳ್ಳಬೇಕಿತ್ತು ಆದ್ರೀಗ ಮತ್ತೆ ಐದು ವರ್ಷ ಹೆಚ್ಚಿಸಲಾಗಿದ್ದು ಈ ಯೋಜನೆಯು ಎರಡು ಸಾವಿರದ ಹದಿಮೂರರ ಆಹಾರ ಭದ್ರತಾ ಆಕ್ಟ್ ನಲ್ಲಿ ಜಾರಿಗೆ ತರಲಾಗಿತ್ತು ಈ ಯೋಜನೆಯು ಇಪ್ಪತ್ತು ಕೋಟಿ ಕುಟುಂಬಗಳು ಎಂಬತ್ತು ಕೋಟಿ ಜನರಿಗೆ ಲಾಭವನ್ನ ನೀಡಲಿದೆ ಈ ಯೋಜನೆಯನ್ನ ಅತಿ ಬಡವರು ವಿಕಲಾಂಗರು ಅರವತ್ತು ವರ್ಷ ಮೇಲ್ಪಟ್ಟ ವ್ಯಕ್ತಿಗಳು ಒಂಟಿಯಾಗಿದ್ದರೆ ಅಥವಾ ಸರಿಯಾದ ಮೂಲ ಇಲ್ಲದಿದ್ದರೆ ಅವರಿಗೆ ಇದು ಲಭಿಸಲಿತ್ತೆ ಇದಷ್ಟೇ ಅಲ್ಲದೆ ನೀವು ಅತಿ ಕಡು ಬಡವರಾಗಿದ್ರೆ ಈ ಕಾರ್ಡ್ ನಿಮಗೆ ಸಿಗಲಿದೆ ಸ್ನೇಹಿತರೆ ಒಂದು ವೇಳೆ ನಿಮ್ಮ ಹತ್ರ ಈ ಅಂತ್ಯೋದಯ ಕಾರ್ಡ್ ಇದ್ರೆ ನೀವು ಕೂಡ ಇದರ ಪ್ರತಿಫಲವನ್ನ ಪಡೆಯಬಹುದು ಇದಾಗಿತ್ತು ಇವತ್ತಿನ ಅಪ್ಡೇಟ್ ಸ್ನೇಹಿತರೆ ಇಂತಹದೇ ಸುದ್ದಿಗಾಗಿ ಸದಾ ಲಯನ್ ಟಿವಿ ಕನ್ನಡವನ್ನ ನೋಡ್ತಾ ಇರಿ